ಚೂಡಿನಾಯಕರಾಗಿರುವ ಎಸ್ ಎಂ ರಶೀದ್ ಹಾಜಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ವಕಫ್ ಸಲಹಾ ಸಮಿತಿಯ ಅಧ್ಯಕ್ಷರಾಗಿ ಮಾಡಿದ ಸೇವೆಗಳು ಬಹಳ ಶ್ರೇಷ್ಠ ಮಟ್ಟದ್ದಾಗಿ ಗುರುತಿಸಲ್ಪಟ್ಟಿದೆ. ಇದೀಗ ಬ್ಯಾರಿಗಳಾದ ಉದ್ಯಮಿಗಳ ಒಂದು ದೊಡ್ಡ ಒಕ್ಕೂಟವನ್ನು ಕಟ್ಟಿಕೊಂಡು ಔದ್ಯಮಿಕ ಜಗತ್ತಿನಲ್ಲಿ ಬ್ಯಾರಿಗಳ ಕಾರ್ಯಕ್ಷೇತ್ರಗಳನ್ನು ವಿಸ್ತರಿಸುವ ಸಲುವಾಗಿ ಬ್ಯಾರೀಸ್ ಚೇಂಬರ್ ಆಫ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ನ ಅಧ್ಯಕ್ಷರಾಗಿ ಸ್ಥಾಪಕಾಧ್ಯಕ್ಷರಾಗಿ ಎಸ್ ಎಂ ರಶೀದ್ ಹಾಜಿ ಅವರು ಪಂಪಲ್ ತಕ್ವಾ ಮಸೀದಿಯ ಮುತವಲ್ಲಿಯಾಗಿ ಹೈರಿಯಾ ಎನ್ನುವ ತನ್ನ ಒಂದು ದೊಡ್ಡ ಸಂಸ್ಥೆಯನ್ನು ಹೆಣ್ಮಕ್ಕಳಿಗಾಗಿ ತೊಕ್ಕುಟ್ಟಿನಲ್ಲಿ ಕಟ್ಟಿ ಬೆಳೆಸಿ ಮೆಲ್ಕಾರ್ನಲ್ಲಿ ವುಮೆನ್ಸ್ ಕಾಲೇಜು ಎಸ್ ಎಂ ಆರ್ ಪಬ್ಲಿಕ್ ಸ್ಕೂಲ್ ಮುಂತಾದ ಅನೇಕ ಶಾಲಾ ಕಾಲೇಜುಗಳು ವಿದ್ಯಾಕೇಂದ್ರಗಳ ಜನಕನಾಗಿ ಪೋಷಕನಾಗಿ ಸಲಹೆಗಾರರಾಗಿ ಮುನ್ನಡೆಸ್ತಾ ಇದ್ದಾರೆ ರಶೀದ್ ಹಾಜಿ ಅವರು. ಸನ್ಮಾನ್ಯನಾದ ಅಬ್ದುಲ್ ಕೊಂಜಿ ಹಾಜಿ ಅವರ ಒಬ್ಬ ಜತೆಗಾರನಾಗಿ ಸಮಾಜದ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅವರನ್ನ ತನ್ನ ಅನಿಸಿಕೆಗಳಿಗಾಗಿ ಸಂದರ್ಭದಲ್ಲಿ ಆದರಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಸೈಯದ್ ಜಾಬಿರ್ ತಂಗಳ್ ಹಾಸನ್ ಜಿಲ್ಲೆಯ ಆಲೂರಿನಲ್ಲಿ ಮರ್ಕಸ್ ಮಿಶ್ಕಾತುಲ್ ಹಸನಾದ್ ಎಂಬ ಸಂಸ್ಥೆಯ ಸಂಸ್ಥಾಪಕ ಜಾಬಿರ್ ತಂಗಳ್ ಇದ್ದಾರೆ. ಎಸ್ಒಎಸ್ ಜಿಲ್ಲಾ ಜನರಲ್ ಸೆಕ್ರೆಟರಿ ಕಿನಾರ್ ಅಶ್ರಫ್ ಇದ್ದಾರೆ. ಇದೇ ಸಮೀಪದ ಖಾವು ಎಂಬಲ್ಲಿ ಅಲ್ಬದ್ರಿಯಾ ಎನ್ನುವ ಸಂಸ್ಥೆಯನ್ನು ನಡೆಸಿರುವಂತಹ ಸೈಯದ್ ಫಹರುದ್ದೀನ್ ಹದ್ದಾದ್ ತಂಗಳಿದ್ದಾರೆ. ಎಲ್ಲರೂ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. ಕೆಸಿಎಫ್ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಸೌದಿ ಅರೇಬಿಯಾ ನ್ಯಾಷನಲ್ ಸೆಕ್ರೆಟರಿ ನ್ಯಾಷನಲ್ ಕಮಿಟಿ ಅಧ್ಯಕ್ಷರಾದ ಡಿ ಪಿ ಯೂಸುಫ್ ಸಫಾದಿಯವರು ಕೂಡ ಇದ್ದಾರೆ. ಅವರೆಲ್ಲರ ಉಪಸ್ಥಿತಿಯನ್ನು ಅಭಿನಂದಿಸಿ ಸನ್ಮಾನ್ಯರಾದ ಎಸ್ ಎಂ ರಶೀದ್ ಹಾಜಿ ಅವರಿಂದ ಎರಡು ಹೆಗಲುಗಳು. ಅಸ್ಸಲಾಮು ಅಲೈಕುಮ್ ವರಹಮತ್.